ನಮಸ್ಕಾರ, ನನ್ನ ಹೆಸರು ಕವಿತಾ. ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಬ್ಯೂಟಿ ಟ್ರಿಕ್ಸ್. ಇದು ಯಾಕಪ್ಪ ಇತ್ತೀಚೆಗೆ ಇವಳು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಅಂಥೇಳಿ ನೀವು ಭಾವಿಸ್ತಿದ್ರೆ, ಸಿಕ್ಕಾಪಟ್ಟೆ ಜನ ನನಗೆ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ ಆವಾಗದಿಂದ ಬೈತಾ ಇದ್ರು ನನಗೆ, ಯಾಕೆ ನೀನು ಇಂಗ್ಲೀಷಲ್ಲಿ ಮಾಡಿದ್ದಿ, ಎಲ್ಲ ನಮ್ಮ ತಲೆ ಮೇಲಿಂದ ಓಡ್ತದೆ, ನೀನು ಯಾಕೆ ತುಳುವಲ್ಲಿ ಅಥವಾ ಕನ್ನಡದಲ್ಲಿ ಮಾಡಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯೋಗಕ್ಕೋಸ್ಕರ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ನೋಡುವ ನೀವು ಎಷ್ಟು ಪ್ರೀತಿ ಕೊಡ್ತೀರಿ ಕನ್ನಡದಲ್ಲಿ ವಿಡಿಯೋ ಮಾಡುವಾಗ ಅಂತ ಹೇಳಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವಾನ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಮೊದಲನೇ ಬಾರಿ ನನ್ನನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಈ ವಿಡಿಯೋ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಡವೆಗಳನ್ನು, ಕಲೆಗಳನ್ನು ಹೇಗೆ ಮುಖದಿಂದ ಹೋಗಲಾಡಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಲೋಳೆ ರಸ. ಈ ಲೋಳೆ ರಸ ಅನ್ನೋದು ಒಂದು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಮುಖದಲ್ಲಿ ಕಲೆ ಆಗುವಾಗ ಅಂತ ಹೇಳಿದರೆ ನೀವು ತುಂಬ ರೀತಿಯಲ್ಲಿ, ತುಂಬ ವಿಧಾನಗಳಲ್ಲಿ ಈ ಲೋಳೆ ರಸ ಅಂದರೆ ಅಲೋವೆರಾ ಜೆಲ್ಲವನ್ನು ಬಳಸ್ತಾರೆ. ಮುಖದಲ್ಲಿ ಪಿಂಪಲ್ ಇದ್ದರೆ, ಕಣ್ಣ ಹತ್ರ ಡಾರ್ಕ್ ಸರ್ಕಲ್ ಇದ್ದರೆ, ಅಥವಾ ನಿಮ್ಮ ಕುತ್ತಿಗೆ ಕಪ್ಪಾಗಿದ್ದರೆ, ಅಥವಾ ನಿಮಗೆ ಕೂದಲು ಶೈನಿ ಬೇಕು, ಸ್ಮೂತ್ ಬೇಕು ಅನ್ನುವಾಗ ಈ ಲೋಳೆ ರಸವನ್ನು ಬಳಸ್ಬೋದು ನಿಮಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಇದನ್ನು ಮುಖಕ್ಕೆ ಹಚ್ಚಿ ನಿಮ್ಮ ಕಲೆಗಳನ್ನು ಹೋಗಲಾಡಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಲೋಳೆ ರಸ. ಲೋಳೆ ರಸ ನಿಮ್ಮ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು, ನಿಮಗೆ ನ್ಯಾಚುರಲಾಗಿ ಸಿಕ್ಕಿದರೆ ಭಾಳನೇ ಒಳ್ಳೆಯದು. ನೀವು ನೋಡಿರ್ಬೋದು ಲೋಳೆ ರಸ ಬಣ್ಣ ಯಾವುದಿರುತ್ತೆ, ಬಿಳಿ ಇರುತ್ತೆ. ಆದರೆ ನಾವು ಮಾರ್ಕೆಟಲ್ಲಿ ಯೂಶ್ವಲಿ ಪರ್ಚೇಸ್ ಮಾಡುವಾಗ ಲೋಳೆ ರಸದ ಅಥವಾ ಅಲೋವೆರಾ ಜೆಲ್ ಏನು ಮಾರ್ತಾರೆ ಮಾರ್ಕೆಟಲ್ಲಿ, ಅದು ಗ್ರೀನ್ ಕಲರದಿರುತ್ತೆ. ಈಗ ನೀವು ನೋಡ್ಬೋದು ನನ್ನ ಹತ್ರ ಪತಂಜಲಿ ಅಲೋವೆರಾ ಜೆಲ್ ಇದೆ. ಇದು ನಾನು ಸುಮಾರು ವರ್ಷಗಳಿಂದ ಬಳಸ್ತಿದ್ದೇನೆ. ಇದನ್ನು ನನಗೆ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದದ್ದು. ನನಗೆ ಸೊಳ್ಳೆ ಕಚ್ಚುವ ಕಲೆಗಳಿತ್ತು, ಅದನ್ನು ಹೋಗಲಾಡಿಸಲಿಕ್ಕೆ ನನಗೆ ಇದನ್ನು ರೆಕಮೆಂಡ್ ಮಾಡಿದರು. ನನಗೆ ಇದರಿಂದ ಯಾವುದೇ ರೀತಿಯಾದ ಪಿಂಪಲ್ಸ್ ಬರಲಿಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ ಏನಿದೆ ಅದನ್ನು ಹಚ್ಚಿದ ತಕ್ಷಣ ಕೆಲವರಿಗೆ ಮುಖದಲ್ಲಿ ಮೊಡವೆಗಳಾಗುತ್ತೆ. ಅದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗ್ರೀನ್ ಕಲರ್ ಇದೆ. ಯಾವುದೇ ಅಲೋವೆರಾ ಜೆಲ್, ಯಾವುದೇ ಲೋಳೆ ರಸ ಬಿಳಿ ಕಲರ್ ಇದಿರ್ತದೆ. ಗ್ರೀನ್ ಕಲರ್ ಆಗಲಿ ಅಥವಾ ಯೆಲ್ಲೋ ಕಲರ್ ಈ ಥರ ಕಲರ್ ಆಗಲಿ ಇರಲ್ಲ. ನೀವು ಯಾವಾಗ ಮಾರ್ಕೆಟಿಂದ ಲೋಳೆ ರಸ ಪರ್ಚೇಸ್ ಮಾಡ್ತೀರಾ, ಮೊದಲನೇದಾಗಿ ನೀವು ನೋಡಬೇಕಾಗಿರೋದು ಅದು ಯಾವ ಕಲ್ಲರಲ್ಲಿದೆ, ಯಾವ ಬಣ್ಣದಲ್ಲಿದೆ ಅಂತ. ಅದು ಬಿಳಿದ್ರೆ ಮಾತ್ರ ತಗೊಳ್ಳಿ. ಎರಡನೇದು ಅದರ ಸ್ಮೆಲ್. ಹೀಗಿದ್ರೆ ಅದು ನಾನು ಸ್ವಲ್ಪ ಸ್ಮೆಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಫ್ರೇಗ್ರೆನ್ಸ್ ಹಾಕಿದ್ದಾರೆ, ಇದಕ್ಕೆ ಸೆಂಟ್ ಹಾಕಿದ್ದಾರೆ ಅಂತ ಹೇಳಿ. ಆದರೆ ನಾರ್ಮಲ್ ಲೋಳೆ ರಸ ಯಾವುದೇ ರೀತಿಯಾದ ಪರಿಮಳ ಇರಲ್ಲ. ಸೊ ಪರಿಮಳ ಇಲ್ಲದೇ ಇರೋ ಬಿಳಿ ಅಲೋವೆರಾ ಜೆಲ್ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕಿದರೆ ಅದನ್ನು ಕೊಂಡ್ಕೊಳ್ಳಿ. ಇಲ್ಲದಿದ್ದರೆ ಮನೆಯಲ್ಲಿ ಇರುವಂತಹ ಲೋಳೆ ರಸವನ್ನೇ ಬಳಸಿ. ಸೊ ಇದನ್ನು ಹೇಗೆ ಬಳಸಬೇಕು, ಹೇಗೆ ನಿಮ್ಮ ಮುಖಕ್ಕೆ ಹಚ್ಚಬೇಕು ಅನ್ನೋದನ್ನು ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವೊಂದು ಬಟ್ಟೆಯನ್ನು ಬಿಸಿ ನೀರಿಗೆ ಮುಳುಗಿಸಿ ಅದನ್ನು ಹಿಂಡಿ ಅದನ್ನು ಮುಖಕ್ಕೆ ಹಾಕಿ ಈ ಥರ ನಾನು ತೋರಿಸ್ತಿದ್ದೀನಲ್ವಾ, ಈ ಥರ ಮುಖಕ್ಕೆ ಹಾಕ್ಕೊಳ್ಳಿ. ಹೀಗೆ ಬಟ್ಟೆಯನ್ನು ಇಡೋದ್ರಿಂದ ನಿಮ್ಮ ಮುಖದಲ್ಲಿರುವ ಪೋರ್ಸ್ ಏನಿದೆ ಅದು ಓಪನ್ ಆಗುತ್ತೆ, ರಂಧ್ರಗಳೇನಿದೆ ಮುಖದಲ್ಲಿರುವಂಥದ್ದು ಅದು ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಹಚ್ಚಿರುವ ಅಲೋವೆರಾ ಜೆಲ್ ಆಳದ ಒಳಗೆ ಹೋಗಿ ಮುಖದ ಅದನ್ನು ನರಿಷ್ ಮಾಡಿ ನಿಮಗೆ ಬೇಗ ಸ್ಮೂತ್ ಮಾಡಿ ರಿಲೀಫ್ ಕೊಡ್ತದೆ. ನಿಮಗೆ ಪಿಂಪಲ್ ಆಗಿದ್ದರೆ ಅಥವಾ ಕಲೆಗಳೆಲ್ಲ ಇದ್ದರೆ ಇದನ್ನು ಆರಾಮ್ಸೆ ಅದು ನಾಶಗೊಳಿಸುತ್ತೆ. ಸೊ ಈ ಥರ ಬಟ್ಟೆಯನ್ನು ಮುಖದ ಮೇಲೆ ಇಟ್ಟುಬಿಡಿ. ಅದಾದ ನಂತರ ಈ ಥರ ನಾನು ಇದೇ ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೆ, ಯಾಕಂದರೆ ಅರ್ಧವಾಸಿ ಬಾಟ್ಲ್ ಹೇಗೋ ಮುಗಿತಾ ಉಂಟು. ಇದನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡಿ ನಾನು ನೆಕ್ಸ್ಟ್ ತೆಗೆಯುವಂತಹ ಯಾವ ಅಲೋವೆರಾ ಜೆಲ್ ಇರ್ತದೆ ಅದನ್ನು ಪ್ಲೇನ್ ಆಗಿ ತಗೊಳ್ತೇನೆ. ಬೇಕಿದ್ರೆ ನಾನು ಅದರದ್ದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ ಪಿಕ್ಚರ್ ಯಾವ ಅಲೋವೆರಾ ಜೆಲ್ ಬೆಸ್ಟ್ ಅಂತ ಹೇಳಿ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಮುಖಕ್ಕೆ ಚಂದ ಮಾಡಿ ಹಚ್ಚಿ, ಫೇಸ್ ಪ್ಯಾಕ್ ಥರ ಹಚ್ಚಿ, ಅದನ್ನು ಹಚ್ಚಿ ಒಂದು ನಿಮಗೆ ಅರ್ಜೆಂಟ್ ಎಲ್ಲಿಯಾದರೂ ಹೋಗಬೇಕು ಅಂತ ಹೇಳಿದರೆ ಕಾಲು ಗಂಟೆ ಹಾಕಿ ನಿಮಗೆ ಮುಖ ಹಾಕಿ ತೊಳಿಬೋದು. ಇಲ್ಲದ್ರೆ ನಾನು ಬೆಸ್ಟ್ ರೆಕಮೆಂಡ್ ಮಾಡೋದು ಅಲೋವೆರಾ ಜೆಲ್ಲನ್ನ ಓವರ್ ನೈಟ್ ಪ್ಯಾಕ್ ಥರ ಮುಖದಲ್ಲಿ ಇಟ್ಕೊಳ್ಳಿ. ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ಹಚ್ಚಿ ನೀವು ಮಲಗಿ, ಬೆಳಗ್ಗೆ ಎದ್ದು ಮುಖ ತೊಳೆದಾಗ ನಿಮಗೆ ಇದರದ್ದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಒಳ್ಳೆ ಗ್ಲೋ ಆಗುತ್ತೆ. ಅದಾದಮೇಲೆ ಈ ಥರ ವಾರದಲ್ಲೊಂದು ಮೂರು ದಿವಸ, ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡೋದ್ರಿಂದ ನಿಮಗೆ ಬೇಗನೆ ನಿಮ್ಮ ಪಿಂಪಲ್ಸ್ ಆಗಲಿ, ನಿಮ್ಮ ಸ್ಕಾರ್ಸ್ ಆಗಲಿ ಹೋಗುತ್ತೆ. ಆರಾಮ್ಸೆ
ಏನು ಕೆಮಿಕಲ್ ಇಲ್ಲದೆ, ಏನು ಸೈಡ್ ಇಫೆಕ್ಟ್ಸ್ ಇಲ್ಲದೆ ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತೆ. ಈ ರೆಮಿಡಿನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಟ್ರೈ ಮಾಡಿ ಇಲ್ಲಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಈ ರೆಮಿಡಿ ವರ್ಕ್ ಆಗಿದೆಯಾ ಇಲ್ಲ ಅಂತೇಳಿ. ಈ ಥರ ಮಾಡೋದ್ರಿಂದ ಬೇರೆ ಸಬ್ಸ್ಕ್ರೈಬರ್ಸ್ಗೂ ಕೂಡ ಸಹಾಯವಾಗುತ್ತೆ. ಇದಿಷ್ಟೇ ಈ ವಿಡಿಯೋಗೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನು ಮುಂದೆ ಕೂಡ ನಾನು ಈ ಥರ ಬೇರೆ ಬೇರೆ ವಿಧಾನದ ರೆಮಿಡೀಸೊಂದಿಗೆ ನಿಮ್ಮೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮ್ಮ ಭೇಟಿ ಮುಂದಿನ ವಿಡಿಯೋವರೆಗೆ. ಟೇಕ್ ಕೇರ್, ಬಾಯ್.